ಮೇ ಎಂಟನೇ ತಾರೀಕು ಬಹಳ ವಿಶೇಷವಾದ ಭಾನುವಾರ ಹೌದು ಎಂಟುನೂರು ವರ್ಷಗಳ ನಂತರ ಈ ಐದು ರಾಶಿಯವರಿಗೂ ಕೂಡ ಇವತ್ತಿನಿಂದ ಕುಬೇರ ದೇವನ ಕೃಪೆ ಸಿಗುತ್ತಾ ಇದೆ ಆದ್ದರಿಂದ ಇವರಿಗೆ ರಾಜಯೋಗ ಗುರುಬಲ ಎಲ್ಲ ಕೂಡ ಶುರುವಾಗ್ತಾ ಇದೆ ಇದುವರೆಗೆ ಇದ್ದಂತಹ ಕಷ್ಟಗಳೆಲ್ಲ ಇವತ್ತಿನಿಂದ ಕಳೆಯುತ್ತಾ ಹೋಗುತ್ತೆ ಒಮ್ಮೆ ನಿಮಗೆ ದೇವನ ಅನುಗ್ರಹ ಸಿಕ್ತು ಅಂದರೆ ಆ ಧನ ಸಂಪತ್ ವೃದ್ಧಿಯಾಗುತ್ತಾ ಹೋಗುತ್ತದೆ ನೀವು ಕುಬೇರರು ಕೂಡ ಆಗಬಹುದು ಹೌದು ಇವತ್ತಿನಿಂದ ಯಾವ ಯಾವ ರಾಶಿಗಳಿಗೆ ಕುಬೇರ ದೇವನ ಅನುಗ್ರಹ ಸಿಗ್ತಾ ಇದೆ ಹಾಗೂ ಕುಬೇರ ದೇವನ ಈ ಒಂದು ಅನುಗ್ರಹದಿಂದ ಈ ರಾಶಿಗಳಿಗೆ ಯಾವೆಲ್ಲ ಫಲಗಳು ಸಿಗ್ತಾ ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ನೀವು ಕೂಡ ಕುಬೇರ ದೇವರ ಭಕ್ತರಾಗಿದ್ದರೆ ಈ ವಿಡಿಯೋ ಬಂದು ಲೈಕ್ ಮಾಡಿ ಈ ಐದು ರಾಶಿಯವರು ಕೂಡ ಮುಂದೆ ಈ ರಾಶಿಯವರ ಕಷ್ಟಗಳೆಲ್ಲ ಕಳೆದು ಮುಂದೆ ಜೀವನದಲ್ಲಿ ಸುಖವನ್ನ ಅನುಭವಿಸುತ್ತಾರೆ ಈ ರಾಶಿಯವರು ಯಾವುದೇ ಒಂದು ಕಾರ್ಯವನ್ನ ಮಾಡಿದರೂ ಕೂಡ ಇವರಿಗೆ ಕುಬೇರನ ಆಶೀರ್ವಾದವಿರುವುದರಿಂದ ಇವರಿಗೆ ಜಯ ಅನ್ನೋದು ಸಿಗುತ್ತದೆ ಈ ರಾಶಿಯವರಿಗೆ ಜಾತಕದಲ್ಲಿರುವ ದೋಷಗಳೆಲ್ಲ ನಿವಾರಣೆಯಾಗುತ್ತದೆ ಜೊತೆಗೆ ನೀವು ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಒಳ್ಳೆಯ ಲಾಭ ಅನ್ನೋದು ಸಿಗುತ್ತದೆ ಒಮ್ಮೆ ಬೆಂಬಲಕ್ಕೆ ನಿಮ್ಮ ಮನೆಯವರು ಕೂಡ ಇರುತ್ತಾರೆ ನಿಮ್ಮನ್ನು ಬೆಂಬಲಿಸುತ್ತಾರೆ ನಿಮ್ಮ ಜೀವನದಲ್ಲಿ ಎರಡನೇ ವ್ಯಕ್ತಿ ಆಗಮನವಾಗುತ್ತದೆ ಇದರಿಂದ ನಿಮಗೆ ತುಂಬಾ ಲಾಭವಾಗುತ್ತದೆ ಹಾಗೆಯೇ ನೀವು ಕುಬೇರ ದೇವನ ದೇವಾಲಯಕ್ಕೆ ಹೋಗಿ ದರ್ಶನವನ್ನು ಮಾಡುವುದರಿಂದ ನಿಮಗಿರುವ ಸಮಸ್ಯೆಗಳೆಲ್ಲ ದೂರವಾಗಿ ಹೋಗುತ್ತದೆ ದೂರದ ಪ್ರಯಾಣವನ್ನು ಮಾಡೋದನ್ನ ನೀವು ಕಡಿಮೆ ಮಾಡಿದರೆ ತುಂಬಾ ಒಳ್ಳೆಯದು ಇನ್ನು ಜೊತೆಗೆ ನೀವು ಹಣಕಾಸಿನ ವಿಷಯದಲ್ಲಿ ಜಾಗರೂಕತೆಯಿಂದಿರುವುದು ತುಂಬಾ ಉತ್ತಮ ಈ ರಾಶಿಯವರು ಭೂಮಿ ಮನೆ ವಾಹನವನ್ನು ಈ ಒಂದು ಸಮಯದಲ್ಲಿ ಖರೀದಿ ಮಾಡಿದರೆ ತುಂಬಾ ಉತ್ತಮ ಹಾಗೆಯೇ ಕುಟುಂಬದವರು ತಂದೆ ತಾಯಿನ ಆರೋಗ್ಯದಿಂದ ನೋಡಿಕೊಳ್ಳುವುದು ಉತ್ತಮ ಆದಷ್ಟು ಬೇಗ ನಿಮಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಅಂತಾನೆ ಹೇಳಬಹುದು ಈ ರಾಶಿಯವರು ಗಂಡ ಹೆಂಡತಿಯ ಅನ್ಯೋನ್ಯತೆ ಹೆಚ್ಚಾಗುತ್ತದೆ ಹಾಗೂ ಸಂಬಂಧ ಚೆನ್ನಾಗಿರುತ್ತೆ ಜೀವನದಲ್ಲಿ ಬರುವ ಕಷ್ಟಗಳು ಕೂಡ ನಿವಾರಣೆಯಾಗುತ್ತದೆ ಇಷ್ಟೆಲ್ಲ ಅದೃಷ್ಟಗಳನ್ನು ಭಾನುವಾರದಿಂದ ಪಡೆಯುವಂತಹ ಅದೃಷ್ಟ ರಾಶಿಗಳು ಯಾವುದು ಅಂತ ನೋಡೋದಾದರೆ ಮೀನರಾಶಿ ಮೇಷರಾಶಿ ಕನ್ಯಾ ರಾಶಿ ವೃಶ್ಚಿಕ ರಾಶಿ ಧನಸ್ಸು ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಕುಬೇರ ದೇವ ಅಂತ ಕಾಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ